ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ತೋತಾಪುರಿ ಮಾವಿನಕಾಯಿಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಚಿತ್ರಾನ್ನವನ್ನು ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿಯನ್ನು ಸಿಪ್ಪೆ ಸುಲಿದು ಅದನ್ನು ತುರಿ ತುರಿದಿಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲಿಗೆ ಒಂದು ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಬೀಜ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಹಾಗೆ ಮುಕ್ಕಾಲು ಸ್ಪೂನಷ್ಟು ಸಾಸಿವೆ ಜೀರಿಗೆ ಒಂದು ನಾಲ್ಕೇ ನಾಲ್ಕಾಳ ಮೆಂತ್ಯವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಾಗಂತ ಅದು ಕಪ್ಪಾಗಬಾರ್ದು ಆದಷ್ಟು ಲೋ ಫ್ಲೇಮ್ನಲ್ಲೇ ಅದನ್ನು ಹುರಿದು ಸ್ವಲ್ಪ ಆರಿಸ್ಕೊಂಡು ಮಿಕ್ಸಿ ಜಾರಲ್ಲಿ ನಯಸ್ಸಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ ಈ ಚಿತ್ರಾನ್ನಕ್ಕೆ ಈ ಪುಡಿ ಹಾಕಿ ಮಾಡೋದ್ರಿಂದನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಸಹ ಈ ರೀತಿಯಾಗಿ ಪೌಡ್ರನ್ನು ಮಾಡಿಕೊಂಡು ಮಾಡಿ ನೋಡಿ ಆದಷ್ಟು ಇದನ್ನು ಮಾಡುವಾಗ ಫ್ರೆಶ್ಶಾಗೆ ಪೌಡ್ರನ್ನ ರೆಡಿ ಮಾಡ್ಕೊಂಡು ಮಾಡೋದು ಉತ್ತಮ ಯಾರಿಗಿಲ್ಲ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ ಒಮ್ಮೆ ಈ ರೀತಿಯಾದ ಚಿತ್ರಾನ್ನವನ್ನು ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಕೋಬೋದು ಇದೆಲ್ಲವನ್ನು ಹುರಿದು ಪೌಡ್ರ್ ಮಾಡ್ಕೊಂಡ ನಂತರ ಒಂದು ಬಾಣಲಿಗೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಗೂ ಅರಶಿನ ಹಾಕ್ಕೊಂಡು ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳಿ ನಾನಿಲ್ಲಿ ಇಂಗ್ ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇಂಗನ್ನು ಸಹ ಉಪಯೋಗಿಸ್ಕೊಳ್ಳಿ ಎಲ್ಲ ಮಾವಿನಕಾಯಿ ಅಡುಗೆಗಳಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಮಾಡೋದ್ರಿಂದ ಆ ಅಡುಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗಿಷ್ಟ ಆದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ನಂತರ ಒಗ್ಗರಣೆಗೆ ಒಂದೆರಡು ಹಸಿಮೆಣಸು ಕರಿಬೇವು ಇದೆಲ್ಲವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ನಾನಿಲ್ಲಿ ಚಿತ್ರಾನ್ನಕ್ಕೆ ಈರುಳ್ಳಿ ಆಗಲಿ ಆಗಲಿ ಉಪಯೋಗಿಸಿಲ್ಲ ಹಾಗೇ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸು ಒಗ್ಗರಣೆ ಆದ ನಂತರ ನಾವು ಮಾಡಿಟ್ಕೊಂಡಿರುವಂತಹ ಪೌಡ್ರನ್ನು ಹಾಕಿ ಸ್ವಲ್ಪ ಖಾರದ ಪುಡಿ ತೆಂಗಿನ ತುರಿನ ಹಾಕ್ಕೊಂಡು ನಾವು ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿ ತುರಿ ಸಹ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಕೈ ಆಡಿಸಿ ಸ್ಟವನ್ನು ಆಫ್ ಮಾಡ್ಕೊಳ್ಳಿ ಇದೇ ಬಿಸಿ ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಈಗ ಮಾವಿನಕಾಯಿ ಚಟ್ನಿ ಥರ ರೆಡಿ ಆಗುತ್ತೆ ನಿಮಗೆ ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟು ಅನ್ನಕ್ಕೆ ಈ ಚಟ್ನಿಯನ್ನು ಹಾಕಿ ಕಲಿಸ್ಕೊಳ್ಳಿ ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಆಗತ್ತೆ ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ಮೊದಲೇ ಮಾಡಿಟ್ಕೊಂಡಿರುವ ಅನ್ನವನ್ನು ಹಾಕಿ ಚೆನ್ನಾಗಿ ಕಲಿಸಿದರೆ ರುಚಿ ರುಚಿಯಾದ ಮಾವಿನಕಾಯಿ ಮಸಾಲಾ ಚಿತ್ರಾನ್ನ ರೆಡಿ ಥ್ಯಾಂಕ್ ಯು